ರಾಜೀವ್ರೆ, ಪಾಂಡುರಂಗನು ಮಿಸ್ಸಿಂಗ್, ಜೊತೆಗೆ ಚಂಪಾನು ಮಿಸ್ಸಿಂಗ್. ಲೇ ದೇವರ ಕೊಟ್ಟ ತಂಗಿ, ಏನೇ ಇದು ನಿನ್ನ ಅವತಾರ? ಮೂತಿಗೊಂದಿಷ್ಟು ಕರಿ ಬಣ್ಣ ಬಳಕ, ಒಳ್ಳೆ ಈಗ ತಾನೆ ಹುಟ್ಟರೋ ಕಾಗೆ ಮರಿ ಇದ್ದಂಗಿದೀಯ. ಏನಿದು ಮನೆಗೆ ಹೊಸ ಟಿವಿ ಬಂದ್ಬಿಡ್ರೆ? ನನ್ಗೆ ಸಪರೇಟ್ ಆಗಿ ಟಿವಿ ಬೇಕು ಅಂತ ನಿಮ್ನ ಕೇಳಿದೆ, ತರ್ಸ್ಕೊಟ್ರ? ರೇ ಜಾಜಿ ಚಂಪಲ್ದೀನಿ ಅವರೇ, ನಿಮಗೋಸ್ಕರ ಅಂತ ನಾನು ಸಪರೇಟ್ ಆಗಿ ನನ್ನ ಬೆಡ್ರೂಮ್ ನೇ ಬಿಟ್ಕೊಂಡಿದ್ದೀನಲ್ಲ ರೀ. ಅಭಿ, ಯಾರ ಮುಂದೆ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ನನ್ನ ಫ್ರೆಂಡ್ ಫುಲ್ ಲವ್ ಇಂದ ಅಮೇರಿಕಾ ಅಂತ ತರ್ಸ್ಕೊಟ್ಟಿದ್ದಾಳೆ. ಓ, ಕೇರ್ ಆಫ್ ಅಮೇರಿಕನ್? ರೇ, ಮೊದ್ಲೇ ಟಿವಿ ತಗೊಂಡಾಗ ಆಚೆ ಬಿಸಾಕ್ರೆ. ರೇ ಜಾಜಿ ಚಂಪಲ್ದೀನಿ ಅವರೇ, ಬೆಳಗ್ಗೆ ಎದ್ದು ಪೇಪರ್ ಓದ್ಲಿಲ್ವೇ ನೀವು? ಅಮೆರಿಕದಲ್ಲಿರೋ ಟಿವಿಗಳಿಗೆಲ್ಲ ಅದು ಯಾವುದೋ ಕೇಬಲ್ ವೈರಸ್ ಅನ್ನೋ ಕಾಯಿಲೆ ಶುರು ಆಗ್ಬಿಡಿದೆ ಅಂತ ಕಂಡ್ರಿ. ಅದು ಕೇಬಲ್ ಮುಖಾಂತರ ಬಂದು ನೋಡುಗರ ಹೃದಯಕ್ಕೆ ಲಗ್ಗೆ ಇಟ್ಬಿಡುತ್ತಂತೆ. ಮೊದ್ಲು ನಾಚಪ್ಪ ಸಾಕಿ ಜಾಜಕ್ಕೆ. ಅಮೆರಿಕದಿಂದ ಬಂದಿರೋ ಟಿವಿಗೆ ಪಾವನ್ ಕೇಳಿ ಪೂಜೆ ಮಾಡಿಸೋ ಬದಲು ನನ್ ಕೇಳಿ ಪೂಜೆ ಮಾಡಿಸಿದ್ರಲ್ಲ, ಅದಕ್ಕೆ ಹೊಟ್ಟೆಯವರಿಂದ ಮಾತಾಡ್ತೀರ? ನಿಮ್ಮ ಹತ್ರ ಪಡ್ಕೋತೀನಲ್ಲ ನಾನು. ಏನ್ ಬಕರ ಮಾಡ್ಕೊಂಡು ಐ ತಿಂಕ್ ಇಟ್ ಮೀನ್ಸ್ ಅನ್ನ. ಈ ಹಬಿಗೆ ಮೂರೊತ್ತು ತಿನ್ನೋದ್ರ ಬಗ್ಗೆನೆ ಯೋಚನೆ. ಚಂಪ ಮಾಡಿರೋ ಟೇಸ್ಟ್ಲೆಸ್ ಫುಡ್ ನ ತಿಂದು ತಿಂದು ಹಬಿಗೂ ಟೇಸ್ಟ್ ಇಲ್ಲಂಗ ಆಗಿದೆ. ಚಂಪ ಏನ್ ನೋಡ್ತಾ ನಿಂತಿದ್ದ? ಡಾಕ್ಟರ್ ಫಕ್ರುದ್ದೀನ್ ಆಲಿ ಅಹಮದ್ ಗಜ್ನಿ ಮಹಮದ್. ಅರೆ ಭಯ, ಆಲಿನೂ ಇಲ್ಲ ಬೇಲಿನೂ ಇಲ್ಲ, ನಮ್ದು ಸಿರ್ಫ್ ಬ್ಯೂಟಿಫುಲ್ ಫಕ್ರುದ್ದೀನ್. ಫಕ್ರುದ್ದೀನ್, ಅಸ್ಸಲಾಮು ಅಲೈಕಂ. ವಅಲೈಕಂ ಸಲಾಂ. ಅದು ವೈರಸ್ ಬಗ್ಗೆ ಮಾತಾಡಬೇಕಾದ್ರೆ ಹೆಣ್ಮಕ್ಳು ಇರಬಾರ್ದು ನೀನ್ ಒಳಗಡೆ ಹೋಗು. ಯಾಕೆ? ನಮ್ಮ ಮನೆಗೆ ಅಟಕಿಸ್ಕೊಂಡಿರೋದು ಲೇಡಿ ವೈರಸ್, ಹೋಗೆ ನೀನು. ಅರೆ ಭಯ, ನಿಮ್ಗೂ ಅನುಮಾನ ಯಾಕೆ ಬಂದಿದೆ ಅಂತ ನಮ್ಗೆ ಗೊತ್ತಾಯ್ತು. ಈ ಕೇಬಲ್ದು ವೈರಸ್ ಹೇಗೆ ಬರ್ತದೆ ಅಂತ ಅಲ್ಲ, ಅದಕ್ಕೆ ಬಿಡದೆ ಯಾವಾಗ್ಲೂ ಟಿವಿಗೇನೆ ನೋಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾರು ಹೆಚ್ಚಿಗೆ ಟಿವಿ ನೋಡ್ತಾರೋ ಅವ್ರಿಗೆ ವೈರಸ್ ಅಟ್ಯಾಕ್ ಆಗಿ ಪೇಷಂಟ್ಗೆ ಹಾಕ್ಬಿಡ್ತಾರೆ. ಇದೊಂಥರ H1N1 ಜ್ವರ ಇದ್ದಂಗೆ, ಅದು ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಮಲ್ಟಿಪ್ಲೈ ಆಗುತ್ತೆ ನೋಡಿ. ಹಾಗೆ ಅಮ್ಮ, ಅಮೆರಿಕಾಯಿಂದ ಯಾರಾದ್ರೂ ಟಿವಿಗೆ ತಂದ್ಬಿಟ್ಟು ಮನೆಯಲ್ಲಿ ಇಟ್ಬಿಟ್ಟು ನೋಡ್ತಾನೆ ಇರ್ತಾರಲ್ಲ, ಅವ್ರಿಗೆ ಡೆಫಿನೆಟ್ ಆಗಿ ಕೇಬಲ್ ವೈರಸ್ ಬಂದೇ ಬರುತ್ತೆ. ಟಿವಿ ನೋಡಿದ್ರೆ ವೈರಸ್ ಖಾಲಿ ಬರುತ್ತಂತಲ್ಲ, ಅದಕ್ಕೆ ಈ ಕನ್ನಡಕ ಹಾಕೊಂಡು ಟಿವಿ ನೋಡಿದ್ರೆ ಯಾವ ವೈರಸ್ ಬರಲ್ವಂತೆ. ಅಭಿ, ಏನ್ ಹೇಳಿ? ಟಿವಿ ಟನ್ ಅವ್ರು ಬಂದಾಗ ನೀವ್ ಯಾರು ಟಾಕ್ ಮಾಡ್ಬಿಡಿ, ನಾನು ಒಬ್ಳೆ ಟಾಕ್ ಮಾಡ್ತೀನಿ. ಅಯ್ಯೋ ಶಿವನೇ, ಇದನ್ನ ಸಂಶೋಧನೆ ಮಾಡಿದ್ದು ಈ ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡುಕೊಂಡ್ರಿ. ಇದ್ರ ಬಗ್ಗೆ ನಾನು ಮಾತಾಡಿದೆ, ನೀವ್ ಹೇಗೆ ಮಾತಾಡೋದ್ ಸಾಧ್ಯ ಅಂತ ಹೇಳಿ. ಅದು ನೋಡಿ ವೀಕ್ಷಕರೇ, ಇವತ್ತು ನಿಮಗೊಂದು ಸತ್ಯವನ್ನ ತಿಳಿಸ್ಬಿಡ್ಬೇಕು. ಈ ಕನ್ನಡಕವನ್ನು ಕಂಡು ಹಿಡಿದದ್ದು ನಾನೇ ನಾನೇ ನಾನೇ. ನಿಮ್ಮ ಎದುರಿಗೆ ಕಾಣಿಸ್ತಾ ಇದೆಯಲ್ಲ ಈ ಕನ್ನಡಕ, ಕೇಬಲ್ ವೈರಸ್ ಕನ್ನಡಕ. ಈ ಭಗವಂತ ಕೊಟ್ಟಿರ್ತಕ್ಕಂಥ ಈ ದೇಹವೆಂಬ ಗೋಡೆಗೆ ಕಿಟಕಿ ಎನ್ನುವ ಎರಡು ಕಣ್ಣುಗಳನ್ನ ಇಟ್ಟಿರ್ತಾನೆ. ಹೇಗಾದ್ರೂ ಮಾಡಿ ನಿಮ್ಮ ಕಣ್ಣುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಾನೆ ನಾನು ಕಷ್ಟಪಟ್ಟು ಈ ಕನ್ನಡಕವನ್ನು ಕಂಡು ಹಿಡಿದಿದ್ದೀನಿ. ದಯವಿಟ್ಟು ತಗೊಳ್ಳಿ, ಹಾಕೊಳ್ಳಿ. ಮಾನಿಯರೇ, ನಿಮಗೆ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಕಣ್ಣಿನ ಬೆಲೆ 10 ಲಕ್ಷ ರೂಪಾಯಿ, ಆದರೆ ಕಣ್ಣನ್ನ ಉಳಿಸುವಂತಹ ಸಾಧನ ಕೇವಲ 1,000 ರೂಪಾಯಿ. ಈ ಕನ್ನಡಕವನ್ನು ಧರಿಸಿ ಕೇಬಲ್ ವೈರಸ್ ನ ಅಳಿಸಿ. ಈ ಟಿವಿಯನ್ನು ಯಥೇಚ್ಛವಾಗಿ ನೋಡೋದ್ರಿಂದ ಕೇಬಲ್ ವೈರಸ್ ಅನ್ನ ಕಾಯಿಲೆ ಬಂದ್ಬಿಡುತ್ತೆ ಸರ್. ಹಾಗಾಗಿ ನಾವು ಡಾಕ್ಟರ್ ಫಕ್ರುದ್ದೀನ್ ಅವರ ಸಲಹೆ ಮೇರೆಗೆ ಆಂಟಿ ವೈರಸ್ ಕನ್ನಡಕಗಳನ್ನ ಕಂಡು ಹಿಡಿದು ಮಾರಾಟ ಮಾಡ್ತಾ ಇದ್ದೀವಿ. ಈ ಕೇಬಲ್ ವೈರಸ್ ಎಲ್ಲಿಂದ ಬಂತು? ಅದು ಮೂಲತಃ ಶುರುವಾಗಿತ್ತು ಐ ಥಿಂಕ್ ಏನು ಬಂತು ಅಮೆರಿಕದಲ್ಲೇ, ಅದು ಇನ್ನು ಇಂಡಿಯಾದಲ್ಲಿ ಶುರುವಾಗಿಲ್ಲ. ಆದರೆ ಅಮೆರಿಕದ ಟಿವಿಗಳನ್ನ ಇಂಡಿಯಾಗೆ ತರಿಸ್ಕೊಂಡು ಯಾರ್ಯಾರು ನೋಡ್ತಾರೋ ಅವ್ರಿಗೆಲ್ಲ ನಮ್ಮ ತಾಯಣೆಗೂ ಕೇಬಲ್ ವೈರಸ್ ಕಾಯಿಲೆ ಬಂದಿದೆ. ಸರ್, ಅಮೆರಿಕಾದಿಂದ ಬಂದಿರೋ ಟಿವಿ ಇವ್ರ ಮನೇಲಿ ಇದೆ ಅಂತ ನಮ್ ತನಿಖೆ ಏನ್ ಗೊತ್ತಾಗಿದೆಯಲ್ಲ ಸರ್. ಇದಕ್ಕೆ ಏನ್ ಹೇಳ್ತೀಯಪ್ಪ? ಹಂಗಂತೇಳಿ ನಮ್ಮನೆಗೆ ಯಾರು ಕಾಯಿಲೆ ಬಂದಿಲ್ಲ, ನಾವೆಲ್ಲರೂ ಮುಂಜಾಗ್ರತಾ ಕ್ರಮನ ಕೈಗೊಂಡ್ಬಿಟ್ಟಿದ್ವಿ. ಈಗಾಗಲೇ ಒಬ್ಬ ಪೇಷಂಟ್ ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ, ಅವ್ನ ಬ್ಲಡ್ ಸ್ಯಾಂಪಲ್ ನ ಟೆಸ್ಟ್ ಅಂತ ಲ್ಯಾಬ್ ಕಳಿಸಿದೀವಿ. ಲ್ಯಾಬ್ ರಿಪೋರ್ಟ್ ಬರೋವರೆಗೂ ಮನೆ ಅವ್ರನ್ನೆಲ್ಲ ಅವ್ರು ಅರೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಗೆ ಲ್ಯಾಬಿಂದ ರಿಪೋರ್ಟ್ ಬಂದಿದೆ, ನಮ್ಮ ಆಸ್ಪತ್ರೆಯಲ್ಲಿ ಇರೋ ಪೇಷಂಟ್ ಗೆ ಕೇಬಲ್ ವೈರಸ್ ಇಲ್ವಂತೆ. ಅಷ್ಟೇ ಅಲ್ಲ, ಕೇಬಲ್ ವೈರಸ್ ಇಂಡಿಯಾಗೆ ಇನ್ನು ಬಂದಿಲ್ಲ ಅಂತ ಕನ್ಫರ್ಮ್ ಆಗಿದೆ. ಸುಮ್ಮನೆಲ್ಲ ಇಲ್ದೆ ಇರೋ ಕೇಬಲ್ ವೈರಸ್ ನ ಸೃಷ್ಟಿ ಮಾಡಿ ಜನರಿಗೆ ತಪ್ಪ ಮಾಹಿತಿ ನೀಡಿ ಕನ್ನಡಗಳನ್ನ ಮಾರಿದಕ್ಕೆ ಚೀಟಿಂಗ್ ಕೇಸ್ ಮೇಲೆ ಮನೆ ಬಂದಿದ್ದೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀನಿ.